ಆ ಕಂಪ್ಯೂಟರ್ಲಿ ಹೋಗ್ಬೇಕಾದ್ರೆ ಆ ಕಂಪ್ಯೂಟರ್ಲಿ ಎ ಸಿ ರೂಮ್ ಅಲ್ಲಿ ಇಟ್ಟು ವೈರಸ್ ಬಂದ್ಬಿಡುತ್ತೆ ಅದಕ್ಕೆ ಅಂತ ಹೇಳಿ ನಮ್ಗೆಲ್ಲ ಚಪ್ಪಲಿ ಶೂನ ಆಚೆ ನಿಲ್ಲಿಸಿ ಆಚೆ ಬಿಟ್ಟು ಒಳಗೋಗ್ತಾ ಇದ್ವಿ. ಆವಾಗಲೇ ಕೋವಿಡ್ ಟ್ರೀಟ್ಮೆಂಟ್ ಕಂಪ್ಯೂಟರ್ ಗೆ 95 ಅದು ನನಗೆ ಅನುಭವ ಆಗಿದೆ. ನಾನು ಎಂಟೆಕ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಟ್ರೈನಿಂಗ್ ತಗೊಳ್ಳೇಬೇಕು, ಆಪರೇಷನ್ ಗೊತ್ತಿರ್ಲೇಬೇಕು, ಆಮೇಲೆ ಅದ್ರ ಬಗ್ಗೆ ಎಕ್ಸಾಮ್ ಬರೀಲೇಬೇಕು. ಆಮೇಲೆ ಎಸ್ 100,000 ಕಂಪ್ಯೂಟರ್ಗೆ 4,00,000 ಅರೇಂಜ್ಮೆಂಟ್ಸ್ ಬೇಕು, ರೂಮ್ ಮಾಡಕ್ಕೆ, ಎ ಸಿ ಮಾಡಕ್ಕೆ, ದೊಡ್ಡದಾಗ ಅದನ್ನ ಒಂಥರ ಮ್ಯೂಸಿಯಂ ರೀತಿ ಇರ್ತಾ ಇದ್ರು. 90 ಇವತ್ತರ್ಗ ಸುಮಾರು 30 ಅವಧಿಯಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ನಮ್ಮ ಕಣ್ಣಿಂದ ನೋಡ್ತಾ ಇದ್ದೇವೆ. ಇವತ್ತು ಕಂಪ್ಯೂಟರ್ ಇದ್ದೇವೆ ಶಾಲೆ ಇಲ್ಲ, ಮೊಬೈಲ್ ಇದ್ದೇವೆ ಕೈ ಇಲ್ಲ. ಇವಾಗ ಮೊಬೈಲ್ ಬೇಕಾದ್ರೆ ಹೆಂಡತಿ ಗಂಡ ಬಿಡ್ತಾರೆ, ಗಂಡ ಹೆಂಡತಿ ಬಿಡ್ತಾರೆ, ಮೊಬೈಲ್ ಯಾರು ಬಿಡಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ನಾವು ಜೀವನ ಮಾಡಕ್ಕೆ ಬಂದ್ಬಿಟ್ಟಿದ್ದೇವೆ. ಆದ್ರೂ ಎಲ್ಲ ಒಂದ್ ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಈ ವ್ಯವಸ್ಥೆಗೆ ಹೆಚ್ಚಿಗೆ ಒತ್ತು ಕೊಡಕ್ ಆಗಿಲ್ಲ ಅಂತ ನೋವು ನಮ್ಗೆಲ್ಲರಿಗೂ ಇದೆ. ಸ್ವಾತಂತ್ರ್ಯ ಬಂದ 75 ಆದ್ರೂ ಈ ದೇಶದಲ್ಲಿ ಎರಡೇ ಎರಡು ವ್ಯವಸ್ಥೆಗಳು ಇನ್ನೂ ಬದಲಾವಣೆಯ ಕಾಲ ಕಾಣದೆ ಅತಿ ಅತಿ ಬಹಳ ಬಹಳ ಇನ್ನೂ ಹಿಂದಿನ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ ಎರಡೇ ಎರಡು ವರ್ಗ ಯಾವುದು ಅಂದ್ರೆ ಈ ಶಾಲೆ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಅದೇ ಹಳೆಯ ಆಸ್ಪತ್ರೆ, ಅದೇ ಹಳೆಯ ಶಾಲೆ. ಅದು ಬಿಟ್ಟು ಎಲ್ಲಾ ವಲಯಗಳಲ್ಲೂ ಅಭಿವೃದ್ಧಿ ಆಗಿದೆ. ಕೈಗಾರಿಕೆಗಳು ಬಂದಿದೆ, ಅರ್ಬನ್ ಡೆವಲಪ್ಮೆಂಟ್ ಚೆನ್ನಾಗಾಗಿದೆ, ಅಗ್ರಿಕಲ್ಚರ್ ವಿಶೇಷವಾದ ಒಂದು ಡೆವಲಪ್ಮೆಂಟ್ ಆಗಿದೆ, ನೀರಾವರಿಯಲ್ಲಿ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿ ಆಗಿದೆ. ಆದರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಇನ್ನೂ ಆಗಿಲ್ಲ. ಕೋವಿಡ್ ಬಂದಿದ್ದು ವರಾಮ ಶಾಪ ಅನ್ನೋ ಗೊತ್ತಿಲ್ಲ, ಆದರೆ ಕೋವಿಡ್ ಬಂದ್ಮೇಲೆ ಆಸ್ಪತ್ರೆಗಳ ಸ್ಥಿತಿಗೆ ಸ್ವತಂತ್ರವಾಗಿದೆ. ಆಸ್ಪತ್ರೆಗಳಿಗೆ ಒಂದು ಫೇಸ್ಲಿಫ್ಟ್ ಕೊಡ್ತಾ ಇದ್ದಾರೆ, ಬೆಡ್ ವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ, ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲವನ್ನ ಪುಷ್ ಮಾಡಿ ಈ ಹೆಲ್ತ್ ಕೇರ್ ಸಿಸ್ಟಮ್ ಭಾಳ ಹೆಚ್ಚಿನ ಒಂದು ಕೊಡುವ ವ್ಯವಸ್ಥೆ ನೋಡ್ತಾ ಇದ್ದೇವೆ. ಆದರೆ ಶಾಲೆಗಳಿಗೆ ನಾವು ವ್ಯವಸ್ಥೆ ಆಗಿಲ್ಲ. ಸರ್ಕಾರಿ ಶಾಲೆಗಳ ಬಗ್ಗೆ ಸಂಬಂಧ ಹೇಳ್ತಾ ಇದ್ದೆ. ಈ ದೇಶ ಅಲ್ಲ, ಈ ದೇಶದಲ್ಲಿ ಯಾರ್ಯಾರು ಅತ್ಯಂತ ಗೌರವದ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೋ, ಅತ್ಯಂತ ಪ್ರತಿಭಾನ್ವಿತರಾಗಿ ಈ ದೇಶಕ್ಕೆ ಹೊಸ ಆಯಾಮವನ್ನು ಕೊಟ್ಟಿದ್ದಾರೋ, ಈ ದೇಶದ ಬೆಳವಣಿಗೆಗೆ ಅಭೂತಪೂರ್ವವಾದ ಒಂದು ಅವರ ಒಂದು ಸಾಧನೆ ಮತ್ತು ಅವರ ಸಹಾಯ ಮಾಡಿದ್ದಾರೆ, ಎಲ್ಲರೂ ಸರ್ಕಾರಿ ಶಾಲೆಗೆ ಬಂದವರೇ. ಈ ವೇದಿಕೆ ಮೇಲೆ ನಾವೆಲ್ಲರೂ ಸರ್ಕಾರಿ ಶಾಲೆಗೆ ಬಂದವರಲ್ಲ. ಪ್ರೈವೇಟ್ ಸ್ಕೂಲ್ ಇದ್ದರು, ಕರ್ನಾಟಕ ಸಮಾಜಕ್ಕೆ ಪ್ರವೇಶಿಸಿತ್ತು. ಆದರೂ ಸರ್ಕಾರಿ ಶಾಲೆಗಳಿಂದ ಒಂದು ಮಠಮಾನಿಗಳು, ಋಷಿಮುನಿಗಳು ಪ್ರೈವೇಟ್ ಸ್ಕೂಲ್ ಅಂತ ಇದ್ರು, ಗುರುಕುಲ ಪದ್ಧತಿ ಇತ್ತು. ಆದರೆ ಅದಿದ್ರೂ ಸಹ ಸರ್ಕಾರಿ ಶಾಲೆಗಳಲ್ಲೇ ಓದ್ ಮಕ್ಕಳೇ, ಅವಾಗ ಕಂಪ್ಯೂಟರ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಯಾವ ವ್ಯವಸ್ಥೆ ಇರಲಿಲ್ಲ. ಅವತ್ತು ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ವಿಶ್ವೇಶ್ವರನವರು ಟಿ ಸ್ಕೇಲ್ ಇಟ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ರು. ಟಿ ಸ್ಕೇಲ್ ಹೋದ್ಮೇಲೆ ನಮ್ಗಿವತ್ತು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಎಲ್ಲ ಸಿ ಐ ಡಿ ಕಂಪ್ಯೂಟರ್ ಡಿಸೈನ್ ಬಂದ್ಬಿಟ್ಟಿದೆ ಕಂಪ್ಲೀಟ್ ಆಗಿ ಅಂತ ವಿಶ್ವೇಶ್ವರ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಡಿ ವಿ ಗುಂಡಪ್ಪ ಅವರು ಸರ್ಕಾರಿ ಶಾಲೆಯಲ್ಲಿ, ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ, ಸಿ ಎನ್ ಆರ್ ಅವರು ಸರ್ಕಾರಿ ಶಾಲೆಯಲ್ಲಿ ಯಾರು ಭಾರತ ರತ್ನ ಅನ್ಸ್ಕೊಂಡಿದ್ದಾರೆ, ಯಾರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಎಲ್ಲರೂ ಬಯಲು ಸೀಮೆ ಜಿಲ್ಲೆಗಳಿಂದೇ ಬಂದವರು, ನೀರಿಲ್ಲದ ಕಷ್ಟಪಟ್ಟು ಓದ್ಕೊಂಡು ಬಂದವರು. ಅಂತ ಬಯಲು ಸೀಮೆ ಜಿಲ್ಲೆಗಳಿಗೆ ವಿಶೇಷವಾದ ಒತ್ತಡ ಕೊಡಬೇಕು ಅಂತ ಹೇಳಿ ಜಪಾನ್ ಸ್ವಾಮಿಗಳು ಇವತ್ತು ಬಹಳ ಕೊಟ್ಟು ಈ ಭಾಗದ ಎಲ್ಲ ಮಕ್ಕಳಿಗೆ ದೂರ ತರಂಗ ಶಿಕ್ಷಣ ಕೊಡಬೇಕು, ಕಂಪ್ಯೂಟರ್ ಶಿಕ್ಷಣ ಕೊಡಬೇಕು ಅಂತ ಆಚೆ ಪಡಿಸಿರೋದು, ಅದಕ್ಕೆ ಇನ್ಫೋಸಿಸ್ ಅವರು ಸಹಕಾರ ನೀಡಿರೋದು ಅತ್ಯಂತ ಶ್ಲಾಘನೀಯ ವಿಚಾರಗಳನ್ನು ವೇದಿಕೆ ಮುಖಾಂತರ ಬಹಳ ವಿನಮ್ರವಾಗಿ ಇಷ್ಟಪಡ್ತಾ ಇದ್ದೇನೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗಿಬಿಟ್ಟಿದೆ. ಅದಕ್ಕೆ ನಾವೆಲ್ಲರೂ ಕಾರಣ ಆಗುತ್ತೆ. ಸಾಧನೆ ಸಾಧಕನ ಸ್ವತ್ತು ಹೊರತು ಸೋಮಾರಿಯ ಸ್ವತ್ತು ಅಲ್ಲ ಅನ್ನೋದನ್ನ ಯಾವಾಗಲೂ ಮಕ್ಕಳಿಗೆ ಹೇಳ್ತಾರೆ ಇಲ್ಲ. ಸಾಧನೆ ಅನ್ನೋದು ಸಾಧಕನ ಸ್ವತ್ತೆ. ಇವರೆಲ್ಲರೂ ಯಾರು ಯಾವುದೇ ವಾತಾವರಣ ಇಲ್ಲದೇ ಇರುವಾಗ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಈ ದೇಶಕ್ಕೆ ಬೆಳೆ ಕೊಟ್ಟಿದ್ದಾರೆ, ಪ್ರಪಂಚಕ್ಕೆ ಬೆಳೆ ಕೊಟ್ಟಿದ್ದಾರೆ ಅಂತ ಉದಾಹರಣೆ ನಮ್ಮ ಮುಂದೆ ನೂರಾರಿದೆ. ಆದರೆ ಈಗಿನ ಕಾಲದಲ್ಲಿ ಈ ಶಿಕ್ಷಣ ಪದ್ಧತಿಗಳಿಂದ ಮಾಸವ್ರು ಹೇಳಿದಾಗೆ ಅಂಕಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ ಹೊರತು ಜ್ಞಾನಾರ್ಜನೆಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ, ಬುದ್ಧಿಮತ್ತೆಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ನಮ್ಮ ಸ್ಕೂಲಲ್ಲಿ 100% ಬರಬೇಕು, ನಮ್ಮ ತಾಲೂಕಲ್ಲಿ 100% ಪಾಸ್ ಆಗಬೇಕು, ಡಿ ಡಿ ಪೈಗೆ ಖುಷಿ ಕೊಡಬೇಕು, ನೀವೇ ಖುಷಿ ಕೊಡಬೇಕು, ಎಲ್ಲ ಖುಷಿ ಕೊಡಬೇಕು. ಮಕ್ಕಳು ಯಾರು ಪರವಾಗಿಲ್ಲ,
ಹಂಪಿ ಮೂಲಕ ಕೊಟ್ಬಿಡ್ತೀವಿ, ಪಿ ಯು ಸಿಗೆ ಹೋದ್ರೆ 50%, ಡಿಗ್ರಿ ಹೋದ್ರೆ ಡಿಗ್ರಿ ಪಿ ಯು ಸಿ 50%. ಅದ ಮೇಲೆ ಪಾಸ್ ಆಗಲಿಲ್ಲ, ಇವರಿಗೆ 60 ಮೇಲೆ ಪಿ ಯು ಇಲಾಖೆ ಗೊತ್ತಾಗಿ ಬರಲೇ ಇಲ್ಲ. ಅವ್ರ ಹೆಸರು ಮೂಲಕ ನೋಡ್ಬೋದು ಎಲ್ಲ ಒಂದ್ಕೊಂಡ ಏನಿದು ಕಾಪಾಡಲ್ಲ, ಇದು ಎಲ್ಲ ಒಂದ್ಕೊಂಡ ಆತ್ಮಾವಲೋಕನ ಮಾಡಬೇಕಾಗಿದೆ. ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಜ್ಞಾನಾರ್ಜನೆ ಮಾಡ್ತಾ ಇದ್ದೇವೆ, ಬುಕ್ಕು ತಯಾರು ಮಾಡ್ತಾ ಇದ್ದೇವೆ ಅಂತ ಬರೀ ಭಯ ಮಾಡಿದವರಿಗೆ ಎಲ್ಲೋ ಒಂದು ಕಡೆ ಪರೀಕ್ಷೆ ಮಾತಾಡ ಮಾಡ್ತಾ ಇದ್ದೇವೆ ಅಂತ ಅವರ ಜೀವನದ ಸವಾಲನ್ನು ಎದುರಿಸುವ ಶಿಕ್ಷಣ ಪದ್ಧತಿಯನ್ನ ಅವರ ಜ್ಞಾನವನ್ನು ತುಂಬುವ ಕೆಲಸ ಎಲ್ಲೋ ಒಂದು ನಾವು ಮಾಡ್ತಾ ಇಲ್ಲ ಅನ್ನೋದನ್ನ ನಾವೆಲ್ಲ ಒಪ್ಕೊಳ್ಳೇಬೇಕಾದ ಒಂದು ಅನಿವಾರ್ಯತೆ ಬಂದಿದ್ದೀವಿ. ಅದಕ್ಕೋಸ್ಕರ ಈ ಮಕ್ಕಳಲ್ಲಿ ಸರ್ಕಾರಿ ಮಕ್ಕಳು ಖಾಸಗಿ ಮಕ್ಕಳು ಭೇದವನ್ನು ಬಿಡಿಯೋ, ಸರ್ಕಾರಿ ಮಕ್ಕಳು ಖಾಸಗಿ ಮಕ್ಕಳು, ಸರ್ಕಾರಿ ಮಕ್ಕಳು ನಮ್ಮ ಮಕ್ಕಳು ಯಾವಾಗ ಆಗೋದಂದ್ರೆ ಈ ಸರ್ಕಾರಿ ಶಾಲೆ ಸರ್ಕಾರದ್ದು ಅನ್ನುವ ಭಾವನೆ ಹೋದಾಗ, ಸರ್ಕಾರದ ಶಾಲೆ ಸರ್ಕಾರದ ಶಾಲೆ ಅಲ್ಲ, ಅದು ಸರ್ಕಾರದ ಶಾಲೆ ಸಮುದಾಯದ ಶಾಲೆ, ಇದು ನಮ್ಮ ಶಾಲೆ, ಸಮುದಾಯದ ಶಾಲೆ ನನ್ನ ಶಾಲೆ, ನನಗೆ ಉತ್ತರದಾಯಿತ್ವವಿದೆ, ಬರುವವರು ಓದಿದ್ದೀನಿ ಚೆನ್ನಾಗಿ ಆಗಿದ್ದೀನಿ, ಈ ಶಾಲೆಗೆ ನಾನು ಮಾಡಬೇಕು ಅನ್ನೋ ಆಸೆ ಭಾವನೆ ಯಾವಾಗ ಬರುತ್ತೋ ಆವಾಗ ಈ ಸಮುದಾಯದ ಶಾಲೆ